ಓಂ ಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಶಕ್ತಿ ನಿಮಗೆ ನಾನು ಸಹಾಯ ಮಾಡಲಾ ಏನಾದರೂ ಸಹಾಯ ಬೇಕೇ ಎಂದು ಸಹಾನುಭೂತಿಯಿಂದ ಶಕ್ತಿ ಶ್ರೀವೇಲ್ ರವರು ಕೇಳಿದರು ಇವರು ಆದಿಪರಾ ಶಕ್ತಿ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ಪೂಜ್ಯನೀಯ ಅಮ್ಮನವರು ಸಿದ್ದರ್ಪೀಠ ಪ್ರಕಾರ ಸುತ್ತಿ ಬರುವ ದೃಶ್ಯವನ್ನು ಕಂಡು ನಮಸ್ಕರಿಸಿದ ಚಿತ್ರ ನಡೆಯಲು ಆಗದೆ ತುಂಬಾ ಕಷ್ಟದಿಂದ ನಡೆಯಲು ಪ್ರಯತ್ನಿಸಿದಾಗ ಇವರ ಧ್ವನಿ ಕೇಳಿ ತಿರುಗಿ ನೋಡಿದರು ನೋಡಲು ಆಯಾಸ ಪಟ್ಟಿರುವ ಹಾಗೆ ಇದ್ದ ಚಿತ್ರ ತಾನು ತಿರುಚಿ ಎಂಬ ಊರಿಗೆ ಸೇರಿದವರು ಪೂಜ್ಯನೀಯ ಅಮ್ಮನವರ ದರ್ಶನ ಪಡೆಯಲು ಬಂದಿರುವುದಾಗಿ ಹಾಗೂ ತಮಗೆ ಭಯಂಕರವಾದ ಮೂಳೆ ಕ್ಯಾನ್ಸರ್ ಇರುವುದಾಗಿಯೂ ಹೇಳಿದರು ದೇಹದ ಯಾವುದಾದರೂ ಮೂಳೆಯಲ್ಲಿ ಕ್ಯಾನ್ಸರ್ ಬೆಳೆಯುತ್ತದೆ ಅದನ್ನು ಆಪರೇಷನ್ ಮಾಡಿ ತೆಗೆಯುತ್ತಾರೆ ಕೆಲ ತಿಂಗಳಲ್ಲಿ ದೇಹದ ಬೇರೊಂದು ಭಾಗದಲ್ಲಿ ಕ್ಯಾನ್ಸರ್ ಬೆಳವಣಿಗೆ ಆಗಿಬಿಡುತ್ತದೆ ತಿರುಗಿ ಆಪರೇಷನ್ ಮಾಡ್ತಾರೆ ಈ ತರ ಎಷ್ಟು ಸಾರಿ ಎಲ್ಲೆಲ್ಲಿ ಮೂಳೆಗಳಲ್ಲಿ ಕ್ಯಾನ್ಸರ್ ಬೆಳೆಯುತ್ತದೆ ಎಂದು ಹೇಳಲಾಗುವುದಿಲ್ಲ ಬೆಳೆಯುತ್ತಾ ಬೆಳೆಯುತ್ತಾ ಆಪರೇಷನ್ ಮಾಡುತ್ತಲೇ ಇರುತ್ತಾರೆ ಅದರೊಂದಿಗೆ ಮಾತ್ರೆ ಔಷಧಿಯಂಥ ತುಂಬ ಖರ್ಚಾಗ್ಬಿಟ್ಟಿದೆ ಇನ್ನು ನಾನು ಜೀವಂತವಾಗಿರಲು ಸಾಧ್ಯವಿಲ್ಲ ಇನ್ನು 6 ದಿನದಲ್ಲಿ ನಾನು ಸಾಯುತ್ತೇನೆಂದು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ಅವರು ಹೇಳಿದ್ದಾರೆ ಎಂದು ಹೇಳಿ ಹತ್ತು ಬಿಟ್ಟರು ವಿದ್ಯಾರ್ಥಿ ಶಕ್ತಿ ಶ್ರೀವೇಲ್ ರವರು ಚಿತ್ರ ಅವರ ಹತ್ತಿರ ಅಮ್ಮ ನೀವು ಬೇಸರ ಪಡಬೇಡಿ ಪುಣ್ಯ ಭೂಮಿಯಾಗಿರುವ ಈ ಮರವತ್ತೂರು ಮಣ್ಣನ್ನು ಮುಟ್ಟಿದ್ದೀರಾ ಅಮ್ಮನ ಹತ್ತಿರ ಬಂದು ಬಿಟ್ಟಿದ್ದೀರಾ ಅಮ್ಮನವರ ದರ್ಶನವೂ ನಿಮಗೆ ಸಿಕ್ಕಿದೆ ನಿಮ್ಮ ಅದೃಷ್ಟ ಇವಾಗ ತಾಯಿಗೆ ಇರುಮುಡಿ ಸಲ್ಲಿಸುವ ಸಮಯ ನೀವು ಇವತ್ತೇ ಸಿದ್ದರ್ಪೀಠದಲ್ಲಿ ಇರುಮುಡಿ ಕಟ್ಟಿ ತಾಯಿಗೆ ಸಲ್ಲಿಸಿ ಎಂದು ಹೇಳಿದರು ಸರಿಯಾಗಿ ನಡೆಯಲು ಆಗದೇ ಇರುವ ಅವರಿಗೆ ಇರುಮುಡಿ ಮಾಲೆ ಚೀಲ ಅಕ್ಕಿ ಅಭಿಷೇಕ ಪದಾರ್ಥಗಳು ಎಲ್ಲವನ್ನೂ ಖರೀದಿಸಿ ತಂದುಕೊಟ್ಟು ಚಿತ್ರ ಇರುಮುಡಿ ಸಲ್ಲಿಸಿ ಬರಲು ಎಲ್ಲ ಸಹಾಯವನ್ನು ಮಾಡಿದರು ಇರುಮುಡಿ ಸಲ್ಲಿಸಿ ಬಂದು ಇನ್ನು ಕೆಲ ದಿನಗಳಲ್ಲಿ ಸಾಯುವ ಈ ಮಹಿಳೆ ಅಮ್ಮನಿಗೆ ಪಾದಪೂಜೆ ಮಾಡಿದರೆ ಮೋಕ್ಷಕ್ಕೆ ದಾರಿಯಾಗುತ್ತದೆ ಎಂದು ನೆನೆಸಿದ ಶಕ್ತಿ ಶ್ರೀವೇಲ್ ರವರು ಪಾದಪೂಜೆಯ ಮಹಿಮೆಗಳನ್ನು ಅವರಿಗೆ ಹೇಳಿದರು ಚಿತ್ರ ಶಕ್ತಿ ಶ್ರೀವೇಲ್ ಹತ್ತಿರ ಇಷ್ಟು ಮುಖ್ಯತ್ವ ಮತ್ತು ಮಹಿಮೆಯನ್ನು ಹೊಂದಿರುವ ಪಾದಪೂಜೆಯನ್ನು ಅಮ್ಮನಿಗೆ ನಾನು ಜೀವನದಲ್ಲಿ 1 ಬಾರಿಯಾದರೂ ಮಾಡುತ್ತೇನೆ ಇನ್ನು ಈ ದೇವಾಲಯಕ್ಕೆ ಯಾವಾಗ ಬರಲು ಸಾಧ್ಯ ಎಂದು ಹೇಳಿ ಅಮ್ಮನವರಿಗೆ ಪಾದಪೂಜೆ ಮಾಡಲು ತುಂಬ ಉತ್ಸಾಹದಿಂದ ಇದ್ದರು ಶಕ್ತಿ ಚಿತ್ರ ಅವರಿಗೆ ಪಾದಪೂಜೆ ಮಾಡಲು ಶಕ್ತಿ ಶ್ರೀವೇಲ್ ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಟ್ಟರು ಚಿತ್ರ ಅಮ್ಮನವರಿಗೆ ಪಾದಪೂಜೆ ಮಾಡಿದರು ಅಮ್ಮನ ಹತ್ತಿರ ಏನು ಮಾತನಾಡಲು ಆಗಲಿಲ್ಲ ಚಿತ್ರರವರ ಕಣ್ಣುಗಳಲ್ಲಿ ಮಾತ್ರ ನೀರು ತುಂಬಿಕೊಂಡಿತ್ತು ಆಧ್ಯಾತ್ಮಿಕ ಗುರು ಪೂಜ್ಯನೀಯ ಅಮ್ಮನವರು ಚಿತ್ರರವನ್ನು ಚೆನ್ನಾಗಿ ನೋಡಿದರು ಪಾದಕ್ಕೆ ಹೂಗಳನ್ನು ಇಟ್ಟು ನಮಸ್ಕರಿಸಿದ ಚಿತ್ರರವರ ಕೈಮಣಿ ಕಟ್ಟನ್ನು ಅಮ್ಮ ಹಿಡಿದು ಆಗ ಪೂಜ್ಯನೀಯ ಅಮ್ಮನವರು ಚಿತ್ರರವರ ನಾಡಿಯನ್ನು ಹಿಡಿದು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು ಈ ದೃಶ್ಯ ನಡೆದು 6 ತಿಂಗಳ ನಂತರ ಒಂದು ದಿನ ಮರವತ್ತೂರು ಸಿದ್ದರ್ಪೀಠದಲ್ಲಿ ಅದೇ ಮಹಿಳೆ ತಿರುಚಿ ಚಿತ್ರರವನ್ನು ನೋಡಿ ಶ್ರೀ ಶಕ್ತಿವೇಲ್ ರವರು ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಚಿತ್ರರವನ್ನು ನೋಡಿದವರು ಇನ್ನು 6 ದಿನಗಳಲ್ಲಿ ಸಾಯುತ್ತೇನೆ ಎಂದು ಹೇಳಿದ ಚಿತ್ರರವರ ಇದು ಸರಿಯಾಗಿ ನಡೆಯಲು ಆಗದೇ ಇದ್ದ ಚಿತ್ರರವರ ಇದು ಎಂದು ಶಕ್ತಿ ಶ್ರೀವೇಲ್ ರವರು ಆಶ್ಚರ್ಯಪಟ್ಟರು ಚಿತ್ರ ತುಂಬ ಸಂತೋಷದಿಂದ ಇರುಮುಡಿ ಸಲ್ಲಿಸಿ ಅಮ್ಮನಿಗೆ ಪಾದಪೂಜೆ ಮಾಡಿ ಊರಿಗೆ ಹೋಗಿದ ನಂತರ ದಿನಗಳಲ್ಲಿ ಎಣಿಸುತ್ತಿದ್ದೆ ಆದರೆ ದಿನಗಳು ಕಳೆದಂತೆ ನನ್ನ ದೇಹ ಗುಣವಾಗುತ್ತಾ ಬಂದಿತ್ತು ದೇಹ ಉತ್ಸಾಹವನ್ನು ಪಡೆಯುವುದನ್ನು ಅರಿತೆ 1 ತಿಂಗಳಲ್ಲಿ ಗುಣವಾಗಿ ಹಳೆಯ ಸ್ಥಿತಿಗೆ ಬಂದೆ ಈಗ ಔಷಧಿ ಮಾತ್ರೆ ಚಿಕಿತ್ಸೆ ಅಂತ ಯಾವುದೂ ಇಲ್ಲ ಮೂಳೆಗಳಲ್ಲಿ ಕ್ಯಾನ್ಸರ್ ಬರುತ್ತಿಲ್ಲ ಸಂತೋಷದಿಂದ ಇರುವೆ ಎಂದು ಹೇಳಿದರು ಪಾದಪೂಜೆಯಲ್ಲಿ ಅಮ್ಮ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಹಂತ ಹಂತವಾಗಿ ನನ್ನನ್ನು ಪರಿಪೂರ್ಣವಾಗಿ ಗುಣಮಾಡಿಸಿಬಿಟ್ಟರು ಅಮ್ಮನವರಿಗೆ ಕೋಟ್ಯಾನುಕೋಟಿ ಧನ್ಯವಾದಗಳು ಎಂದು ಹೇಳುವಾಗಲೇ ಚಿತ್ರರವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಮೂಳೆಯಲ್ಲಿ ಕ್ಯಾನ್ಸರ್ ಬಂದು ಕಷ್ಟಪಡುತ್ತಿದ್ದ ಸಾಯಬೇಕೆಂದು ಚಿತ್ರರವರನ್ನು ಪೂರ್ವ ಜನ್ಮದ ಕರ್ಮ ಕ್ಯಾನ್ಸರ್ನಿಂದ ಕಷ್ಟಪಟ್ಟರು ಅವರ ಸಾವಿಗೂ ವೈದ್ಯರಿಂದ ದಿನ ನಿಗದಿಪಡಿಸಲಾಯಿತು ಆ ಸಮಯದಲ್ಲಿ ಅವರ ಪೂರ್ವ ಕರ್ಮವನ್ನು ತೀರಿಸಿ ಶಾಂತಿ ಕೊಡಲು ಯಾರಿಂದ ಸಾಧ್ಯ? ಆ ಪರಾಶಕ್ತಿಯಿಂದ ಮಾತ್ರ ಸಾಧ್ಯ. ಆಧ್ಯಾತ್ಮಿಕ ಗುರು ಪೂಜ್ಯನೀಯ ಅಮ್ಮನವರು ಸ್ಫೂರ್ತಿ ಶರಣಾಗತಿ ಹೊಂದಿದವರನ್ನು ಅವರುಗಳ ವಿಧಿಯನ್ನು ಬದಲಾಯಿಸಿ ಒಳ್ಳೆಯ ಜೀವನವನ್ನು ಅನುಗ್ರಹಿಸುತ್ತಾರೆ. ಪೂರ್ವ ಕರ್ಮವನ್ನು ನೀಗಿಸುವ ಇರುಮುಡಿಯ ಮಹಿಮೆಗಳನ್ನು ಎಲ್ಲರಿಗೂ ತಿಳಿಸಿ, ಎಲ್ಲರನ್ನೂ ಇರುಮುಡಿ ಸಲ್ಲಿಸಿ ಗುರು ಆಶೀರ್ವಾದ ಹೊಂದಿ ಚೆನ್ನಾಗಿ ಬಾಳೋಣ ಶಕ್ತಿಗಳೇ. ಓಂ ಶಕ್ತಿ.